ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ನಾನೊಂದು ಹೆಲ್ದಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದೇ ಪನ್ನೀರ್ ಟಿಕ್ಕಾ ತುಂಬಾ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ರಿಚ್ ಇನ್ ಪ್ರೋಟೀನ್ ಅಂತ ಕೂಡ ಹೇಳ್ಬೋದು ಅದು ತುಂಬಾ ಈಸಿ ಮಾಡುವಂಥದ್ದು ಬನ್ನಿ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಹಂಡ್ರೆಡ್ ಗ್ರಾಮಷ್ಟು ಪನ್ನೀರನ್ನ ತಗೊಂಡು ಅದನ್ನು ಕ್ಯೂಬ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂಥ ಪನ್ನೀರನ್ನ ಸ್ವಲ್ಪ ಬಿಸಿ ನೀರಿಗೆ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಹಾಗೆ ನೆನೆ ಹಾಕಬೇಕಾಗತ್ತೆ ಇದು ಮಾಡೋದ್ರಿಂದ ಪನ್ನೀರು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಟಿಪ್ನ ಫಾಲೋ ಮಾಡಿ ಪನ್ನೀರ್ ತುಂಬಾ ಯೂಸ್ಫುಲ್ ಹಾಗೆ ಗುಡ್ ಇನ್ ಫ್ಯಾಟ್ ಡಯಟ್ ಮಾಡೋರಿಗಂತೂ ಒಳ್ಳೆ ಪ್ರೋಟೀನ್ ಅಂತಲೇ ಹೇಳ್ಬೋದು ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಸೊ ಇದು ಡೈರಿ ಐಟಮ್ಸ್ ತಿಂದರೆ ದಪ್ಪ ಹಾಕ್ತೀವಿ ಅನ್ನೋದೆಲ್ಲ ಏನಿಲ್ಲ ತುಂಬಾ ಒಳ್ಳೆಯದು ಪನ್ನೀರು ಸೊ ಇದನ್ನು ನೆನೆಯಾಕಿ ಸೊ ಅದನ್ನು ಸ್ವಲ್ಪ ಸಾಫ್ಟಾಗಿ ಹಾಕಿಬಿಟ್ಟು ಈಗ ಮಸಾಲೆಗೆಲ್ಲ ಏನು ಬೇಕು ಅದನ್ನು ನಾವು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ತುಂಬ ಸಾಲ್ಟ್ ಹಾಕೋಬೇಡಿ ತುಂಬಾ ಸಾಲ್ಟಿ ಸಾಲ್ಟಿ ಆಗೋಗುತ್ತೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಹಾಗೆ ಒಂದು ಹಾಫ್ ಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ ಇನ್ ಕೇಸ್ ನೀವೇನಾದ್ರು ಡಯೆಟ್ ಮಾಡ್ತಾ ಇದ್ರೆ ಆಯಿಲ್ ಆಯಿಲ್ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಮತ್ತು ಹೆಲ್ದಿ ಕೂಡ ಹಾಗೆ ಒಂದು ಅರ್ಧ ಓಳಷ್ಟು ಲೆಮನ್ ಕೂಡ ಹಾಕ್ಕೊತಾ ಇದ್ದೀನಿ ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ತುಂಬಾ ಸಿಂಪಲ್ ಹಾಗೆ ವೆರಿ ಟೇಸ್ಟಿ ಒಂದು ಸಲ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಫಿಶ್ ತವಾ ಫ್ರೈ ತಿಂದ ಹಾಗೆ ಅನಿಸುತ್ತೆ ನಿಮಗೆ ಅಷ್ಟು ತುಂಬಾ ಚೆಂದ ಟೇಸ್ಟ್ ಇರುತ್ತೆ ಈ ಮಸಾಲೆಯನ್ನೆಲ್ಲ ಕ್ಲೀನಾಗಿ ಬ್ಲೆಂಡ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿ ನೀರಿನ ಅವಶ್ಯಕತೆ ಏನಿರೋದಿಲ್ಲ ಆಯಿಲ್ ಮತ್ತು ಲೆಮನ್ ಜ್ಯೂಸ್ ಇರೋದರಿಂದ ಅದರಲ್ಲೇನೇ ಸಾಕಾಗುತ್ತೆ ನೀರೆಲ್ಲ ಏನು ಹಾಕಕ್ಕೆ ಹೋಗಬೇಡಿ ಕಾರ್ನ್ ಫ್ಲೋರ್ ಕಡಲೆ ಹಿಟ್ಟು ಏನು ಕೂಡ ಬೇಡ ಈಗ ನಾನು ಬಿಸಿನೀರ್ನೆಲ್ಲ ಬಿಸಿನೀರಿನಲ್ಲಿ ನೆನೆ ಹಾಕಿದಂಥ ಪನ್ನೀರ್ನ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಪನ್ನೀರ್ನ ಇವಾಗ ಈ ಮಸಾಲೆಗೆ ಹಾಕ್ಕೊತಾ ಇದ್ದೀನಿ ಕ್ಲೀನಾಗಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಕ್ವಿಕ್ಕಾಗಿ ಕೂಡ ಆಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ರೀತಿ ಅಥವಾ ಬೇಳೆ ಸಾಂಬಾರು ಏನೋ ಒಂದಿತ್ತು ಅಂದರೆ ಅದ್ರ ಜೊತೆಗೆ ಸೈಡ್ ಡಿಶ್ ಡಿಶ್ ಥರ ಕೂಡ ಆಗುತ್ತೆ ಹಾಗೆ ಇಲ್ಲಿ ನಾನು ಆನಿಯನ್ನ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಈ ಮಸಾಲೆ ಒಟ್ಟಿಗೆ ಹಾಕೋತಾ ಇದ್ದೀನಿ ಈವನ್ ನೀವು ಕ್ಯಾಪ್ಸಿಕಮ್ ಕೂಡ ಕ್ಯೂಬ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಪನ್ನೀರ್ ಜೊತೆಗೆ ಇದೆಲ್ಲ ಟೇಸ್ಟಿಯಾಗಿ ನಾನು ಕ್ಯಾಪ್ಸಿಕಮ್ ಇಲ್ಲದೇ ಇರೋ ಕಾರಣ ಬರೀ ಆನಿಯನ್ ಮಾತ್ರ ಹಾಕಿದ್ದೀನಿ ಇದನ್ನೆಲ್ಲ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿಮಮ್ ಒಂದು ಫಿಫ್ಟಿ ಸಾರಿ ತರ್ಟಿ ಮಿನಿಟ್ಸ್ ಆದರೂ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆದ್ರೂ ಅದು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ ಫ್ರಿಜ್ಜಲ್ಲೆಲ್ಲ ಏನು ಬೇಡ ಜಸ್ಟ್ ಹಾಗೇ ಓಪನ್ ಇದರಲ್ಲೇ ಪ್ಲೇಸಲ್ಲೇ ಇಡಿ ಮಿನಿಮಮ್ ಆಫ್ ಆನ್ ಅವರ್ ಆದರೂ ಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದೊಂದೇ ಪನ್ನೀರ್ ಪೀಸಸ್ನ ಅದಕ್ಕೆ ಹಾಕೋವಂಥದ್ದು ಮೀ ಗಾಯ್ಸ್ ತುಂಬಾ ಆಗಿರುತ್ತೆ ಈ ಒಂದು ಡಿಶ್ ಅಂತಲೇ ಹೇಳ್ಬೋದು ನೀವು ಫಿಶ್ ಏನು ತಿಂತೀರಾ ತವಾ ಫ್ರೈ ಅದೇ ಎಕ್ಸಾಕ್ಟ್ ಟೇಸ್ಟ್ ಸಿಗುತ್ತೆ ನಿಮಗೆ ಆನಿಯನ್ ಪೀಸಸ್ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಇದೇ ರೀತಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಗತ್ತೆ ಆ ಫ್ಲೇವರ್ ಏನಿದೆ ಘಮ ಘಮ ಫ್ಲೇವರು ಅದು ಈ ರೀತಿ ಬೇಯಿಸುವಾಗಲೇ ತುಂಬ ಒಳ್ಳೆ ಫ್ಲೇವರ್ ಕೂಡ ಬಿಟ್ಕೊತಿರುತ್ತೆ ಯಾವಾಗಲೂ ಒಂದೇ ರೀತಿಯಲ್ಲಿ ತಿಂದು ಬೋರ್ ಆಗಿದ್ದಾಗ ಈ ರೀತಿ ಸ್ನ್ಯಾಕ್ಸ್ ಅಥವಾ ಸೈಡ್ ಡಿಶ್ ಆಗಿ ಮಾಡಿಕೊಂಡು ತಿನ್ನೋದರಿಂದ ತುಂಬಾ ಟೇಸ್ಟ್ ಕೂಡ ಚೇಂಜ್ ಆದಂಗೆ ಆಗುತ್ತೆ ಟೇ ಮತ್ತು ಏನೋ ಒಂದು ಹೊಸ ಟೇಸ್ಟ್ ಅಥವಾ ಹೆಲ್ದಿ ಫುಡ್ನ ಕೂಡ ತಿಂದಂಗೆ ಆಗುತ್ತೆ ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯದು ಪನ್ನೀರು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಕೊಟ್ಟರು ದಿನ ಕೊಟ್ರೂ ಕೂಡ ನೋ ಇಶ್ಯೂಸ್ ತುಂಬಾ ಒಳ್ಳೆಯದು ಪನ್ ಪನ್ನೀರ್ ಅಂತಲೇ ಹೇಳ್ಬೋದು ನೋಡ್ಬೋದು ಟೂ ಸೈಡ್ಸು ಸಿಮ್ಮಲ್ಲೇ ನೀವು ಯಾವುದೇ ರೀತಿಯಲ್ಲೂ ಹೈ ಫ್ಲೇಮ್ ಮಾಡಬೇಡಿ ಲೋ ಫ್ಲೇಮ್ನಲ್ಲೇ ಈ ರೀತಿ ಟೂ ಸೈಡ್ಸನ್ನು ಬೇಯಿಸ್ಕೊಂಡ್ರೆ ಆಯಿತು ಅದು ಗೋಲ್ಡನ್ ಬ್ರೌನ್ ಆಗುತ್ತೆ ಸೊ ಅಷ್ಟು ಅಷ್ಟು ಬೇಯ್ದರೆ ಸಾಕಾಗತ್ತೆ ಈ ಆಗಿರೋದ್ರಿಂದ ನಾವು ಆಲ್ರೆಡಿ ಬಿಸಿನೀರಲ್ಲಿ ಕೂಡ ಅದನ್ನು ನೆನೆ ಹಾಕಿರ ನೆನೆ ಹಾಕಿರೋದ್ರಿಂದ ಸಾಫ್ಟ್ ಸಾಫ್ಟಾಗಿರುತ್ತೆ ತುಂಬ ಹೊತ್ತು ಕೂಡ ಏನು ಟೈಮ್ ತೊಗೊಳೋದಿಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ ಅಷ್ಟೇ ಟೈಮ್ ತೊಗೊಳ್ಳೋದೇ ಬಿಟ್ಟರೆ ಏನು ಕುಕ್ ಮಾಡೋದಕ್ಕೆಲ್ಲ ಯಾವುದೇ ರೀತಿ ಟೈಮ್ ತೊಗೊಳೋದಿಲ್ಲ ಬೇಗನೆ ಕ್ವಿಕ್ಕಾಗಿ ಈಸಿಯಾಗಿ ಕೂಡ ಆಗೋಗುತ್ತೆ ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೋಡ್ಬೋದು ಎಷ್ಟು ಹೆಮ್ಮೆಯಾಗಿ ಕಾಣಿಸ್ತಾ ಇದೆ ಅಂತ ನಾನಿವಾಗ ಎಡಿಟಿಂಗ್ ಮಾಡುವಾಗಲೂ ಕೂಡ ತುಂಬಾ ಬಾಯಲ್ಲಿ ನೀರು ಬರ್ತಾ ಇದೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಕ್